ಡಿಕೆಶಿಪುರ ಪ್ರಚಾರದ ರಣಕ್ಕಿಳಿದಿದ್ದಾರೆ ಪತ್ನಿ ಉಷಾ ಕನಕಪುರದ ಗ್ರಾಮದಲ್ಲಿ ಡಿಕೆಶಿ ಪತ್ನಿಯಿಂದ ಪ್ರಚಾರವನ್ನ ನಡೆಸಿದ್ದಾರೆ ವಿಸ್ತಾರ ನ್ಯೂಸ್ ಜೊತೆ ಡಿಕೆಶಿ ಪತ್ನಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಡಿಕೆಶಿ ಸಿಎಂ ಕನಸಿನ ಬಗ್ಗೆ ಪತ್ನಿ ಉಷಾ ಹೇಳಿದೇನು ಆರ್ ಅಶೋಕ್ ಸಿಟಿ ರವಿ ಪ್ರಚಾರದ ಬಗ್ಗೆ ಉಷಾ ಹೇಳಿದೇನು ವಿಸ್ತಾರ ನ್ಯೂಸ್ ಜೊತೆ ಡಿಕೆಶಿ ಪತ್ನಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಈಗಾಗಲೇ ಡಿಕೆಶಿ ಪರ ಏನು ಪತ್ನಿ ಉಷಾ ಪ್ರಚಾರದ ರಣಕ್ಕಿಳಿದಿದ್ದಾರೆ ಅಂದ್ರೆ ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು ಪ್ರಚಾರವನ್ನ ಮಾಡೋದಕ್ಕೆ ಹೀಗಾಗಿ ಅವರ ಪತ್ನಿ ಉಷಾ ಅವರ ಪರವಾಗಿ ಅವರ ಕ್ಷೇತ್ರದಲ್ಲೇ ಪ್ರಚಾರವನ್ನ ಮಾಡುತ್ತಿದ್ದಾರೆ ಹೀಗಾಗಿ ಇದೀಗ ಪತ್ನಿ ಉಷಾ ರಣಕಣದಲ್ಲಿ ಇಳಿದಿದ್ದಾರೆ ಅಂದ್ರೆ ಎಲ್ಲಾ ಮತದಾರನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಕನಕಪುರದ ಗ್ರಾಮದಲ್ಲಿ ಡಿಕೆ ಶಿ ಪತ್ನಿಯಿಂದ ಪ್ರಚಾರವನ್ನ ನಡೆಸುತ್ತಿದ್ದಾರೆ ವಿಸ್ತಾರ ನ್ಯೂಸ್ ಜೊತೆ ಡಿಕೆ ಶಿ ಪತ್ನಿ ಇವತ್ತು ಮಾತನಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ ಡಿಕೆ ಶಿ ಅವರ ಮುಂದಿನ ಅವರ ಕನಸಿನ ಬಗ್ಗೆ ಜೊತೆಗೆ ಆರ್ ಅಶೋಕ್ ಸಿಟಿ ರವಿ ಅವರು ಕೂಡ ಅಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಇವತ್ತು ಕನಕಪುರ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡಿದ್ದಾರೆ ಹೀಗಾಗಿ ಅವರ ಬಗ್ಗೆ ಉಷಾ ಅವರು ಏನು ಹೇಳಿದ್ದಾರೆ ವಿಸ್ತಾರ ನ್ಯೂಸ್ ಜೊತೆ ಡಿಕೆಶಿ ಪತ್ನಿ ಅವರು ಮಾತನಾಡಿದ್ದಾರೆ ಇನ್ನು ನಮ್ಮ ರಾಮನಗರದ ಪ್ರತಿನಿಧಿ ರಾಜು ಜೊತೆ ಡಿಕೆಶಿ ಪತ್ನಿ ಉಷಾ ಅವರು ಮಾತನಾಡಿದ್ದಾರೆ ಬನ್ನಿ ಅವರು ಏನು ಹೇಳಿದ್ದಾರೆ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಅವರ ಪರವಾಗಿ ಕನಕಪುರ ಟೌನ್ ಭಾಗದಲ್ಲಿ ಸದ್ಯ ಅವರ ಪತ್ನಿ ಉಷಾ ಶಿವಕುಮಾರ್ ಅವರು ಮತಬೇಟೆಗೆ ಇಳಿದಿದ್ದಾರೆ ಸ್ವತಃ ಅವರೇ ನಮ್ಮ ಜೊತೆಗೆ ಇದ್ದಾರೆ ಇಲ್ಲಿನ ಮತದಾರರು ಯಾವ ರೀತಿ ನಾಡಿಮಿಡಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಕೂಡ ಅವರನ್ನೇ ಮಾತಾಡ್ತೀನಿ ಮೇಡಮ್ ಕ್ಷೇತ್ರ ಟೌನ್ ಭಾಗದಲ್ಲಿ ಈಗ ನೀವು ಪ್ರಚಾರಕ್ಕೆ ಇಳಿದಿದ್ದೀರಾ ಯಾವ ರೀತಿಯಾಗಿ ಜನರ ರೆಸ್ಪಾನ್ಸ್ ಸಿಗ್ತಾ ಇದೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಎಲ್ಲರೂ ಪ್ರೀತಿ ತೋರಿಸ್ತಾ ಇದ್ದಾರೆ ಗೌರವದಿಂದ ನನ್ನ ಕರ್ಕೋತಾ ಇದ್ದಾರೆ ಸೋ ನಾನು ಅವರನ್ನ ಕೇಳ್ತಾ ಇದೀನಿ ಮಾತಾ ಕೊಡಿ ಅಂತ ಮೇಡಮ್ ಇನ್ನೊಂದು ವಿಚಾರ ಏನಂದ್ರೆ ಇಲ್ಲಿನ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ಕಣಕ್ಕಿಳಿದಿರುವಂತ ಆರೋಶಕ್ ಅವರು ಇವತ್ತು ಒಂದು ಆರೋಪ ಮಾಡಿದ್ರು ಉಷಾ ಶಿವಕುಮಾರ್ ಅವರು ನಾನು ಬಂದ ಮೇಲೆ ಅವರ ಕುಟುಂಬವನ್ನ ಹೊರ ಬಂದಿದ್ದಾರೆ ಪ್ರಚಾರಕ್ಕೆ ಬಂದಿದ್ದಾರೆ ಅವರಿಗೆ ಭಯ ಕಾಡ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅವ್ರು ಗೊತ್ತಿಲ್ಲ ಅನ್ಕೋತೀನಿ ಪಾಪ ನಾನು ಬರ್ತಾ ಇರೋದು ಐತಮ್ ಇಂದ ಮಾಡ್ತಾ ಇದೀನಿ ಅವ್ರು ಗೊತ್ತಿಲ್ಲ ಅನ್ಕೋತೀನಿ ನಾನು ಮಾಡ್ತಾ ಇರೋದು ಪ್ರಚಾರ ಇನ್ನೊಂದು ವಿಚಾರ ಏನಂದ್ರೆ ಮೇಡಮ್ ಈಗ ಕುಟುಂಬ ಬಂದಿರೋದು ಅಷ್ಟೇ ಅಲ್ಲದೆ ಅಧಿಕಾರ ಕಳ್ಕೊಳ್ಳೋಂತ ಭಯದಿಂದ ಆ ಮಾಟ ಮಂತ್ರವನ್ನು ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಂತ ಕೂಡ ಆರೋಪ ಮಾಡ್ತಾರೆ ಅದು ನನಗೆ ಗೊತ್ತಿಲ್ಲಪ್ಪ ನಾವು ಮಾಡ್ತಾ ಇದೀವಿ ಅಂತ ನಿಮಗೆ ಗೊತ್ತಿಲ್ಲಪ್ಪ ಅದೇನು ಮಾಡ್ತಾ ಇದ್ದಾರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನಾವೇನು ಆ ಥರ ಏನು ಮಾಡಿಲ್ಲ ಅವರೇ ತಿಳ್ಕೋಬೇಕು ಸಾಬೀತಿದ್ರೆ ತೋರಿಸ್ಲಿ ಅವರು ಅದ್ರ ಜೊತೆಗೆ ಸಭೆಯನ್ನು ಮಾಡ್ತಾ ಇದ್ದಾರೆ ಸೊ ಆ ಕಡೆ ಸಂಸದರಾದಂಥ ಸುರೇಶ್ ಅವರು ಕೂಡ ಬಿರುಸಿನ ಸಭೆಯನ್ನು ಮಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಅಶೋಕ್ ಬಂದ ಮೇಲೆ ಏನು ಚುನಾವಣೆ ಆಗ್ತಾ ಇರೋದು 20-25 ವರ್ಷದಿಂದನೂ ಕೂಡ ಕನಕಪುರದಲ್ಲಿ ಚುನಾವಣೆ ಆಗಿರಲಿಲ್ಲ ನಾನು ಬಂದ ಮೇಲೆ ಈಗ ಚುನಾವಣೆ ಆಗ್ತಾ ಇದೆ ಅಂತ ಹೇಳ್ತಾರೆ ಇಲ್ಲ ಅಶೋಕ್ ಅವ್ರಿಗೆ ಇವಾಗ ಅನೌನ್ಸ್ ಆಗಿರೋದು ಅನ್ಕೋತೀನಿ ಬಿಜೆಪಿದು ಬಟ್ ಸುರೇಶ್ ಅವರು ಎಂ ಪಿ ಅವರು ಮುಂಚೆಯಿಂದ 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವ್ರು 25-35 ವರ್ಷದಿಂದ ಕನಕಪುರ ಕೆಲಸ ಮಾಡ್ತಾ ಇದ್ದಾರೆ ಇವತ್ತೇನು ಫಸ್ಟ್ ಅವ್ರು ಕೆಲಸ ಮಾಡ್ತಾ ಇಲ್ಲ ಈ ಪೂರ್ತಿ ಕನಕಪುರ ಕ್ಷೇತ್ರ ನೋಡ್ಕೋತಾ ಇರೋದೇ ಎಂ ಪಿ ಅವರು ಇನ್ನೊಂದು ಸಿಟಿ ರವಿಯವರು ಹೇಳಿದ್ರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರನ್ನ ಹೆದರಿಸಿ ಬೆದರಿಸಿ ಓಟ್ ಹಾಕ್ಸ್ಕೊತಾ ಇದ್ದಾರೆ ಡಿ ಕೆ ಬ್ರದರ್ಸ್ ಕನಕಪುರದಲ್ಲಿ ಅಂತ ಅವರೇ ಇನ್ಚಾರ್ಜ್ ತಗೊಂಡು ನೋಡ್ಕೊಂಡ್ಬಿಡ್ಲಿ ಬಿಡಿ ಸಿಟಿ ರವಿಯವರು ನಾವೇನಾದ್ರೂ ಆ ಥರ ಕೆಲಸ ಮಾಡ್ತಾ ಇದ್ರೆ ಅವರೇ ನೋಡ್ಕೊಳ್ಳಿ ಬಂದು ಕ್ಷೇತ್ರನ ಸಹಜವಾಗಿ ಎಲ್ಲ ಕುಟುಂಬದವರಿಗೂ ಇರ್ತದೆ ಅದರಲ್ಲೂ ಕೂಡ ತಾವು ಪತ್ನಿಯಾಗಿ ಹೇಳ್ತೀರಾ ಮುಂದಿನ ಸಿಎಂ ಆದ್ರೆ ನೀವು ಯಾವ ರೀತಿಯಾಗಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀರಾ ನೋಡೋಣಪ್ಪ ದೇವ್ರ ಇಚ್ಛೆ ನೋಡೋಣ ಮುಂದಕ್ಕೆ ಇನ್ನೂ ಆಗಿಲ್ವಲ್ಲ ಇದಿಷ್ಟು ಕೆಪಿಸಿಸಿ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಪತ್ನಿ ಉಷಾ ಶಿವಕುಮಾರ್ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಕೇಶವ್ ಜೊತೆ ರಾಜು ವಿಸ್ತಾರ ನ್ಯೂಸ್ ರಾಮನಗರ ವಿಸ್ತಾರ ನ್ಯೂಸ್ ನಿಖರ ಜನಪರ